ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಈಗೇನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಪರೀಕ್ಷೆಯನ್ನು ಕೆಇಿನವರು ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರೀಕ್ಷಾ ಏನು ಅಡ್ಮಿಷನ್ ಟಿಕೆಟ್ ಹಾಲ್ ಟಿಕೆಟ್ ಏನಿ ಏನಿದೆಯೋ ಅದನ್ನು ಡೌನ್ಲೋಡ್ ಮಾಡೋಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಹಲವಾರು ವೀಕ್ಷಕರುಗಳು ಗೆಜೆಟೆಡ್ ಆಫೀಸರ್ಸ್ ಸಿಗ್ನೇಚರ್ ಅಂದರೆ ಯಾರ್ಯಾರು ಹೇಗೆ ಯಾರೆಲ್ಲ ಸಹಿ ಮಾಡಬಹುದು ಅದನ್ನು ತಿಳಿಸ್ಕೊಡಿ ಅಂತಲೂ ಕೂಡ ಕೇಳ್ತಾ ಇದ್ರು ಆ ದೃಷ್ಟಿಯಿಂದ ನಾನು ಗೆಜೆಟೆಡ್ ಆಫೀಸರ್ಸ್ ಯಾರ್ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಇದ್ದೀನಿ ಯಾಕಂದರೆ ಹಲವಾರು ಜನರಿಗೆ ಇದರ ಡೌಟ್ ಇದೆ ಯಾರ ಹತ್ರ ಸಹಿ ಹಾಕ್ಸ್ಕೋಬೇಕು ಯಾರ ಹತ್ರ ಸಹಿ ಹಾಕ್ಸ್ಕೋಬಾರ್ದು ಅನ್ನೋದು ಗೊಂದಲ ಕೆಲವು ಅಭ್ಯರ್ಥಿಗಳಲ್ಲಿದೆ ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಗೆಜೆಟೆಡ್ ಆಫೀಸರ್ಸ್ ಅಂದರೆ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ನಾನು ಮೊದಲು ತಿಳಿಸ್ತೇನೆ ಹಾಗಾದರೆ ಯಾರೆಲ್ಲ ಸಹಿ ಅಂದರೆ ನೀವು ಅಡ್ಮಿಷನ್ ಟಿಕೆಟ್ಗೆ ಯಾರದೆಲ್ಲ ಸಹಿ ಮಾಡಿಸ್ಬೌದು ಅನ್ನೋದನ್ನು ನೋಡೋದಾದರೆ ಒಂದು ಹೈಸ್ಕೂಲ್ ಹೆಚ್ ಎಮ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂತ ಹೇಳ್ತೀವಿ ನಾವು ಅಂದರೆ ಮುಖ್ಯೋಪಾಧ್ಯಾಯ ಬರ್ತಾರೆ ಅವರು ಅಂದರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಾತ್ರ ಬರ್ತಾರೆ ಹೈಸ್ಕೂಲ್ ಟೀಚರ್ಸ್ ಬರೋದಿಲ್ಲ ಆದರೆ ಟೀಚರ್ಸ್ ಹತ್ರ ಹಾಕ್ಸ್ಬೇಡಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಹಾಕ್ಸ್ಕೊಳ್ಳಿ ಅದನ್ನು ಬಿಟ್ಟರೆ ಪಿ ಯು ಕಾಲೇಜ್ ಲೆಕ್ಚರರ್ ಪಿ ಯು ಕಾಲೇಜ್ನ ಉಪನ್ಯಾಸಕರು ಯಾರು ಇರ್ತಾರೋ ಅವ್ರ ಹತ್ರ ಸಹಿ ಮಾಡಿಸ್ಕೋಬೋದು ಮತ್ತು ಅಥವಾ ಪಿ ಯು ಕಾಲೇಜ್ ಪ್ರಿನ್ಸಿಪಲ್ ಅಂದರೆ ಪಿ ಯು ಕಾಲೇಜ್ನಲ್ಲಿ ಬರುವಂಥ ಲೆಕ್ಚರರು ಮತ್ತು ಪ್ರಿನ್ಸಿಪಲ್ಲು ಇಬ್ಬರು ಕೂಡ ಆಗ್ತಾರೆ ಅವ್ರ ಹತ್ರನೂ ಕೂಡ ನೀವು ಗೆಜೆಟೆಡ್ ಸಿಗ್ನೇಚರ್ ಹಾಕ್ಸ್ಕೋಬೋದು ಅದು ಬಿಟ್ಟರೆ ಡಿಗ್ರಿ ಕಾಲೇಜ್ ಪ್ರೊಫೆಸರ್ಸ್ಗಳು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಸೋಸಿಯೇಟ್ ಪ್ರೊಫೆಸರ್ ಪ್ರೊಫೆಸರ್ಸ್ ಏನಾರು ಇದ್ದರೆ ನೀವು ಡಿಗ್ರಿ ಕಾಲೇಜ್ನಲ್ಲಿ ಬರುವಂಥ ಪ್ರೊಫೆಸರ್ಸ್ಗಳೇನು ಬರ್ತಾರೆ ಅವ್ರದೆಲ್ಲರ ಹತ್ರನೂ ಕೂಡ ನೀವು ಹಾಕ್ಸ್ಕೋಬೋದು ಅದು ಬಿಟ್ಟರೆ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ರು ಕೂಡ ಬರ್ತಾರೆ ಅವ್ರ ಹತ್ರನೂ ಕೂಡ ಹಾಕ್ಸ್ಕೊಬೋದು ಅದು ಬಿಟ್ಟರೆ ಡಿಗ್ರಿ ಕಾಲೇಜ್ನಲ್ಲಿ ನಾನ್ ಟೀಚಿಂಗ್ನಲ್ಲಿ ಬರುವಂಥ ಗೆಜೆಟೆಡ್ ಮ್ಯಾನೇಜರ್ ಬರ್ತಾರೆ ನೋಡಿ ಅಂದರೆ ಗೆಜೆಟೆಡ್ ಮ್ಯಾನೇಜರ್ ಮೇಲೆ ನೀವು ಸಹಿಯನ್ನು ಹಾಕ್ಸ್ಕೊಬೋದು ಸಹಿ ಸಿಗ್ನೇಚರ್ ಹಾಕ್ಸ್ಕೋಬೋದು ಅದು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಇರ್ತಾರೆ ನೋಡಿ ಅವ್ರ ಹತ್ರನು ಹಾಕ್ಸ್ಕೋಬಹುದು ಅಂದರೆ ಡಿಗ್ರಿ ಕಾಲೇಜ್ನಲ್ಲಿ ಟೀಚರ್ಸ್ ಡಿಗ್ರಿ ಕಾಲೇಜ್ ಲೆಕ್ಚರರ್ಸು ಆಮೇಲೆ ಗೆ ಡಿಗ್ರಿ ಕಾಲೇಜ್ನಲ್ಲಿ ಬರುವಂಥ ಗೆಜೆಟೆಡ್ ಮ್ಯಾನೇಜರ್ ಇದ್ದರೆ ಅದು ಬಿಟ್ಟರೆ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಹತ್ರನೂ ಕೂಡ ನೀವು ಸೀಲು ಸಹಿ ಹಾಕ್ಸ್ಕೋಬೋದು ಅದು ಬಿಟ್ಟರೆ ಡಾಕ್ಟರ್ಸ್ ಹತ್ರ ವೈದ್ಯಾಧಿಕಾರಿಗಳು ಏನು ಬರ್ತಾರೆ ನಿಮ್ಗೆ ಹತ್ರ ಡಾಕ್ಟರ್ಸ್ ಏನಾರೂ ಅವ್ರ ಹತ್ರ ಮಾಡಿಸ್ಕೋಬೋದು ಅಥವಾ ಇಂಜಿನಿಯರ್ಸ್ ಬರ್ತಾರೆ ಅವ್ರ ಹತ್ರನೂ ಮಾಡಿಸ್ಕೋಬೋದು ಇಲ್ಲ ಬಿ ಇ ಒ ಅಂದರೆ ಬ್ಲಾಕ್ ಎಜುಕೇಶನ್ ಆಫೀಸ್ ಆಫೀಸರ್ ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬರ್ತಾರೆ ಅವ್ರ ಹತ್ರನೂ ಕೂಡ ಹಾಕ್ಸ್ಕೋಬೋದು ಅದು ಬಿಟ್ಟರೆ ತಹಸೀಲ್ದಾರ್ ಅವ್ರ ಹತ್ರ ಹಾಕ್ಸ್ಕೋಬೋದು ಅದು ಬಿಟ್ಟರೆ ಗೆಜೆಟೆಡ್ ಮ್ಯಾನೇಜರ್ ಅಂತ ಎಲ್ಲ ಇಲಾಖೆಗಳಲ್ಲೂ ಬರ್ತಾರೆ ಅಂದ್ರೆ ಗೆಜೆಟೆಡ್ ಆಗಿರ್ಬೋದು ಗೆಜೆಟೆಡ್ ಮ್ಯಾನೇಜರ್ ಮಾತ್ರ ಅವ್ರ ಕೆಳ ಕೆಳಗಡೆ ಇರೋರು ಸೂಪರ್ಡೆಂಟು ಎಫ್ ಡಿ ಎಸ್ ಟಿ ಎ ಅವ್ರದ್ದು ಬರೋದಿಲ್ಲ ಗೆಜೆಟೆಡ್ ಮ್ಯಾನೇಜರ್ ಯಾರು ಬರ್ತಾರೋ ಅವ್ರ ಹತ್ರನೂ ಕೂಡ ನೀವು ಸಹಿಯನ್ನು ಹಾಕ್ಸೋ ಸಹಿ ಸಿಹ್ ಸೀಲನ್ನು ಅದು ಬಿಟ್ಟರೆ ಬಿ ಎಡ್ ಕಾಲೇಜ್ ಪ್ರಿನ್ಸಿಪಾಲ್ರ ಹತ್ರ ನೀವು ಸೀಲು ಸಿಗ್ನೇಚರ್ ಅದು ಬಿಟ್ಟರೆ ಡಿ ಎಡ್ ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ ಸೀಲು ಸಿಗ್ನೇಚರ್ ಹಾಕ್ಸ್ಕೋಬಹುದು ಅಥವಾ ಇತರ ಇಲಾಖೆಗಳಲ್ಲಿ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಬರುವಂಥ ಡೈರೆಕ್ಟರ್ಸ್ ನಿರ್ದೇಶಕರು ಬರ್ತಾರ ಅವ್ರ ಹತ್ರ ಹಾಕ್ಸ್ಕೋಬಹುದು ಅದು ಬಿಟ್ಟರೆ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿ ಬರುವಂಥದ್ದು ಪಿ ಯು ಬೋರ್ಡ್ ವ್ಯಾಪ್ತಿಯಲ್ಲಿ ಬರುವಂಥದ್ದು ಅಲ್ಲಿ ಜೆ ಡಿ ಸು ಅಂದರೆ ಜಾಯಿಂಟ್ ಡೈರೆಕ್ಟರ್ ಜಂಟಿ ನಿರ್ದೇಶಕರು ಬರ್ತಾರೆ ಎ ಡಿಸ್ ಬರ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಡಿಷನಲ್ ಡೈರೆಕ್ಟರ್ಸು ಅವ್ರು ಬರ್ತಾರೆ ಇವರ ಹತ್ರನೆಲ್ಲರೂ ಕೂಡ ನೀವು ಇವು ನೀವು ಸಹಿಯನ್ನು ಅದು ಸಹಿ ಮತ್ತು ಸಿಗ್ನೇಚರನ್ನು ಸೀಲನ್ನು ನೀವು ಗೆಜೆಟೆಡ್ ಆಫೀಸರ್ ಅಂತ ನೀವು ಹಾಕ್ಸ್ಕೋಬೋದು ಆದರೆ ಯಾರ ಹತ್ರ ನೀವು ಸಹಿ ಹಾಕ್ಸ್ಕೋಬಾರ್ದು ಅಂತಂದರೆ ಸೀಲು ಸಿಗ್ನೇಚರ್ ಅನ್ನು ಹಾಕ್ಸ್ಕೋಬಾರ್ದು ಅಂತಂದರೆ ಅದು ಬಹಳ ಮುಖ್ಯವಾಗಿ ಅನುದಾನಿತ ಏಡೆಡ್ ಅನುದಾನರಹಿತ ಸಂಸ್ಥೆಗಳು ಅನ್ಏಯಡೆಡ್ ಇನ್ಸ್ಟಿಟ್ಯೂಷನ್ಸ್ ಬರ್ತದೆ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಬೇರೆ ಇತರೆ ಯಾರೇ ಆಗಿರ್ಬೋದು ಅದರಲ್ಲಿ ಬರುವಂತಹ ಯಾರೇ ಆಗಲಿ ಅನುದಾನಿತ ಅನುದಾನ ರಹಿತ ಏಡೆಡ್ ಅನ್ ಏಡೆಡ್ ಇನ್ಸ್ಟಿಟ್ಯೂಷನ್ ಬರುವಂಥ ಯಾರೇ ಇರಲಿ ಪ್ರಿನ್ಸಿಪಾಲ್ರು ಬರಲಿ ಲೆಕ್ಚರರ್ ಬರಲಿ ಅಷ್ಟೊಂದು ಪ್ರೊಫೆಸರ್ಸ್ ಬರಲಿ ಪಿ ಯು ಕಾಲೇಜ್ ಲೆಕ್ಚರರ್ ಇರಲಿ ಪ್ರಿನ್ಸಿಪಾಲ್ ಇರಲಿ ಅಥವಾ ಯಾರೇ ಆದರೂ ಕೂಡ ಅನುದಾನ ಅನುದಾನಿತ ಮತ್ತು ಅನುದಾನ ರಹಿತ ಅಂದರೆ ಏಡೆಡ್ ಅನ್ ಇನ್ಸ್ಟಿಟ್ಯೂಷನಲ್ಲಿ ಬರುವಂಥ ಯಾರೇ ಪ್ರಿನ್ಸಿಪಾಲ್ರು ಲೆಕ್ಚರರು ಟೀಚರ್ಸು ಯಾರು ಬರ್ತಾರೋ ಅವ್ರ ಹತ್ರ ಸಹಿ ಹಾಕಿಸ್ಕೊಳ್ಬಾರ್ದು ಇದನ್ನು ಬಹಳ ಪ್ರಮುಖವಾಗಿ ತಿಳ್ಕೊಬೇಕು ಅಂದರೆ ಎಲ್ಲರೂ ಕೂಡ ಮುಖ್ಯವಾಗಿ ಈ ಒಂದು ಗೆಜೆಟೆಡ್ ಸಿಗ್ನೇಚರ್ಗೆ ಸರ್ಕಾರಿ ಅಧಿಕಾರಿನೇ ಆಗಿರಬೇಕು ಅದನ್ನು ಮೊದಲು ತಿಳ್ಕೊಬೇಕು ಸರ್ಕಾರಿ ಅಧಿಕಾರಿನೇ ಆಗಿರಬೇಕು ಸರ್ಕಾರಿ ಅಧಿಕಾರಿ ಅಂತ ಯಾರು ಹೇಳಿದ್ನೋ ಈಗ ಅವ್ರ ಹತ್ರನೇ ಸಿಹಿ ಸಹಿ ಮತ್ತು ಅವರ ಒಂದು ಸಿಗ್ನೇ ಸಹಿ ಮತ್ತು ಅವರ ಸೀಲು ಇದನ್ನ ನೀವು ಹಾಕ್ಸ್ಕೋಬೇಕು ಸರ್ಕಾರಿ ನೌಕರ ಹತ್ರ ಮಾತ್ರ ಮಾಡಿಸ್ಕೋಬೇಕಾಗತ್ತೆ ಸರ್ಕಾರೇತರ ಸಂಸ್ಥೆಗಳು ಏನು ಬರ್ತವೋ ಅವ್ರ ಹತ್ರ ನೀವು ಇದನ್ನ ಮಾಡಿಸ್ಕೋಬಾರ್ದು ಅನ್ನೋದನ್ನ ನಾನು ಇದ್ರ ಮೂಲಕ ಹೇಳ್ತಾ ಇದ್ದೀನಿ ಇವ್ರ ಹತ್ರ ಇಷ್ಟು ಜನರ ಹತ್ರ ನೀವು ನೀವು ಸಹಿ ಮತ್ತು ಸಿಗ್ನೇಚರ್ ಸೀಲನ್ನು ಹಾಕ್ಸ್ಕೋಬೋದು ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಕನ್ಕ್ಲೂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ